ಡೇಂಜರ್ ಗ್ರಹಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಾಳೆ ಸೂರ್ಯಗ್ರಹಣ ಸಂಭವಿಸಲಿದೆ ಇದರ ಪ್ರಭಾವಗಳ ಕುರಿತಾಗಿ ನಾವು ಚರ್ಚೆಯನ್ನ ಮುಂದುವರೆಸೋಣ ಕಶ್ಯಪ್ ಅವರೆ ಶತಮಾನದ ಗ್ರಹಣ ಅಂತ ಇದನ್ನ ಈ ಹಿಂದೆ ಚಂದ್ರಗ್ರಹಣ ಕೂಡ ಆಗಿ ಹೋಗಿರುವಂತಹದ್ದು ಅದರದ ಅದರ ಪ್ರಭಾವ ಮತ್ತು ಸೂರ್ಯಗ್ರಹಣ ಅದರ ಒಂದು ಹದಿನೈದು ದಿನ ವಿಚಾರ ಏನಾಗಿದೆ ಕೆಲವೊಂದು ಘಟನೆಗಳು ಹೇಳಿ ಇದೆ ವೀಕ್ಷಕರೆಲ್ಲ ಸ್ವಲ್ಪ ಗಮನ ಇಟ್ಟು ಸ್ವಲ್ಪ ಕೇಳಿ ಇದರ ವಿಚಾರ ಎಷ್ಟು ಪ್ರಭಾವ ಭೂಮಿಯನ್ನು ಮಾಡ್ತದೆ ಅಂತ ನಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದನ್ನು ಇದೇ ಪ್ಯಾನಲಲ್ಲಿ ಜುಲೈ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಕೂತ್ಕೊಂಡಿದ್ವಿ ಒಂದು ಹುಣ್ಣಿಮೆ ಬಂದಿತ್ತು ಅದನ್ನು ಥಂಡರ್ಸ್ ಮೂನ್ ಅಂತ ನಾವು ಕರೆದಿದ್ವಿ ಅವತ್ತಿನ ದಿನ ಕೆಲವು ವಿಷಯಗಳು ಕೊಟ್ಟಿದ್ದೆ ಏನು ಕೊಟ್ಟಿದ್ದೇವೋ ಸುವರ್ಣ ಚಾನೆಲ್ ಏನು ಕೊಟ್ಟಿದ್ನೋ ಅವತ್ತು ಅದೆಲ್ಲವೂ ಇವತ್ ಆ ಆ ಜುಲೈ ಹತ್ತನೇ ತಾರೀಕಿಂದ ಇವತ್ತವರೆಗೂ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದೀನಿ ಇವತ್ತು ಏನಪ್ಪಾ ನಡೆದಿದೆ ಆಷಾಢ ಹುಣ್ಣಿಮೆಯಿಂದ ಗ್ರಹಗತಿಗಳು ದೋಷಕರದಲ್ಲಿ ಇದೆ ಅನಂತರದ ಪ್ರಾಕೃತಿಕ ವಿದ್ಯಮಾನಗಳು ಆಗಸ್ಟಿನ ಚಂದ್ರಗ್ರಹಣದಿಂದ ಬಲವನ್ನು ಪಡ್ಕೊಳ್ತು ಯು ಪಿ ಬಿಹಾರ್ ಅಸ್ಸಾಂ ಈಶಾನ್ಯ ಭಾರತದಲ್ಲಿ ಎರಡು ಕೋಟಿಗೂ ಅಧಿಕ ಜನ ಈ ಕ್ಷಣಕ್ಕೂ ಅನ್ನ ನೀರಿಲ್ಲದೆ ಒದ್ದಾಡ್ತಾ ಇದ್ದಾರೆ ಈ ಕ್ಷಣಕ್ಕೂ ಸಹ ಇನ್ನೂ ಪರಿಸ್ಥಿತಿ ಗಂಭೀರ ಆಗ್ತಾ ಹೋಗ್ತದೆ ನೇಪಾಳಿನ ಮತ್ತು ಚೈನಾ ಬಾರ್ಡ್ರವರೆಗೂ ಇನ್ನು ಪರಿಸ್ಥಿತಿ ಗಂಭೀರ ಆಗ್ತಾ ಹೋಗ್ತದೆ ಪ್ರಾಕೃತಿಕವಾಗಿ ದಕ್ಷಿಣ ಭಾರತದಲ್ಲೂ ಮಹಾಮಳೆ ಮುಂದುವರೆದಿದೆ ಹಾಗಾಗಿ ಮೋಡ ಬಿತ್ತನೆ ಬೇಡ ಮೋಡ ಬಿತ್ತನೆ ಬೇಕಾಗಿರ್ತಕ್ಕಂತಹ ಸಮಯದಲ್ಲಿ ಮಾಡಿದರೆ ಆಗ್ತದೆ ಮಳೆಗಾಲದಲ್ಲಿ ಮೋಡ ಬಿತ್ತನೆ ಮಾಡಿದರೆ ಎಲ್ಲೋ ಹೋಗಿ ಆಗುತ್ತೆ ಈ ಪ್ರಾಕೃತಿಕ ವಿಕೋಪಗಳಿಗೆ ಅದು ಗಾಳಿ ಆಗ್ತದೆ ಸಿಂಹರಾಶಿಯಲ್ಲಿ ಬುಧನ ಸಂಚಾರ ಇದೆ ಅವನು ವಿಚಿ ಚಿತ್ರ ವಿಚಿತ್ರ ಗಾಳಿಗಳಿಗೆ ಕಾರಣನಾಗ್ತಾನೆ ಸರ್ಕಾರದವರು ಇದನ್ನೆಲ್ಲ ಯೋಚನೆ ಮಾಡಬೇಕು ಜ್ಯೋತಿಷಿಗಳನ್ನು ಬಳ ಒಳ್ಳೆ ಜ್ಯೋತಿಷ್ಯ ಬಳಸಿಕೊಂಡು ಮೋಡ ಬಿತ್ತನೆಯನ್ನು ಮಾಡಿದರೆ ಅವರು ಹೇಳ್ತಾರೆ ಇಂಥ ಲಗ್ನದಲ್ಲಿ ಇಂಥ ಸಮಯದಲ್ಲಿ ಮಾಡಿ ಸ್ವಾಮಿ ಅಂತಂತ ಅವ್ರು ಕೇಳಲ್ವೇ ನಮ್ಮ ಮಾತನಾ ಚೈನಾದವರು ಎಂದೂ ಕಾಣದ ಕದನ ಉತ್ಸಾಹವನ್ನು ತೋರಿಸ್ತಾ ಇರತಕ್ಕಂಥದ್ದು ಹಲವು ಮುಖ್ಯ ಉಗ್ರರ ಸಂಹಾರ ಕಾರ್ಯ ನಡೆದಿರ್ತಕ್ಕಂಥದ್ದು ಶಶಿಕಲಾ ವಿಷಯವು ಇನ್ನೂ ಗಂಭೀರವಾಗಿ ಜೈಲಲ್ಲಿ ಕಂಫರ್ಟ್ಗಳು ಸಿಕ್ತು ಅಂತಂತ ಬಹಳ ಗಲಾಟೆಗಳಾಯಿತು ಬಿಹಾರ ರಾಜಕೀಯ ತಿರುವು ಲಾಲು ಅಧಿಕಾರ ಪತನ ಆಗಿರ್ತಕ್ಕಂಥದ್ದು ಯು ಪಿಯಲ್ಲಿ ಅತ್ಯಾಚಾರ ಪ್ರಕರಣ ಪ್ರಕರಣಗಳು ಜಾಸ್ತಿಯಾಗಿ ಉಲ್ಬಣ ಆಗಿರ್ತಕ್ಕಂಥದ್ದು ಆಸ್ಪತ್ರೆಯಲ್ಲಿ ತೊಂಬತ್ತಕ್ಕೂ ಹೆಚ್ಚು ಮಕ್ಕಳ ದುರ್ಮರಣ ಆಗಿರ್ತಕ್ಕಂಥದ್ದು ರಾಜ್ಯ ರಾಜಕೀಯದಲ್ಲಿ ಅತಿ ಹೆಚ್ಚು ಚಿಂತಾಕ್ರಾಂತ ಚಟುವಟಿಕೆ ಮತ್ತು ತೆರಿಗೆಯ ದಾಳಿ ನಡೆ ನಡೆದಿರ್ತಕ್ಕಂಥದ್ದು ಮೂವತ್ತಕ್ಕೂ ಹೆಚ್ಚು ಭೀಕರ ಅಪಘಾತಗಳು ಡೆಲ್ಲಿಯಿಂದ ನಮ್ಮ ಬಳ್ಳಾರಿವರೆಗೂ ಆಗಿರ್ತಕ್ಕಂಥದ್ದು ಸ್ಟ್ಯಾಟಿಸ್ಟಿಕ್ಸ್ನ ತರಿಸ್ಕೊಳ್ಳಿ ನಾನು ನಾನು ನೋಡಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ನೆನ್ನೆ ನಿನ್ನೆ ನಿನ್ನೆ ರೈಲು ಅಪಘಾತವಾಗಿ ಮೂವತ್ತು ಜನಕ್ಕಿಂತ ಜಾಸ್ತಿ ಸತ್ತಿರ್ತಕ್ಕಂಥದ್ದು ನಿನ್ನೆ ಮತ್ತೆ ಅದೇ ನಿನ್ನೆಯ ಅದೇ ನಿನ್ನೆ ಐದು ಗಂಟೆ ಹೊತ್ತಿಗೆ ನಿನ್ನೆ ಮಹಾರಾಷ್ಟ್ರದಲ್ಲಿ ಸತಾರಾದಲ್ಲಿ ಭೂಕಂಪ ಆಗಿರ್ತಕ್ಕಂಥದ್ದು ಫೋರ್ ಪಾಯಿಂಟ್ ಫೈವ್ ರಿಕ್ಟರ್ ಸ್ಕೇಲಲ್ಲಿ ಮತ್ತು ಮುಖ್ಯ ಭಾಳ ಇಂಪಾರ್ಟೆಂಟ್ ಆಗಿ ಮತ್ತು ಐ ಟಿ ದಿಗ್ಗಜ ಕಂಪನಿಯ ಹೆಡ್ ಒಬ್ಬರು ಕಾರಣವನ್ನು ಕೊಡದೆ ಗಲಾಟೆ ಮಾಡಿಕೊಂಡು ರಿಸೈನ್ ಮಾಡಿರ್ತಕ್ಕಂಥದ್ದು ಇದೆಲ್ಲ ಕಳೆದ ಕಳೆದ ಗ್ರಹಣದಿಂದ ಇಂದಿನವರೆಗೂ ಆಗ್ತಾ ಇರತಕ್ಕಂತಹ ಗ್ರಹಚಾರ ದೋಷ ಈ ನಾನು ಕೇಳೋದು ಜುಲೈ ಹತ್ತನೇ ತಾರೀಕಿಂದ ಕಳೆದ ಹದಿನೈದನೇ ದಿನದಿಂದ ಚಂದ್ರಗ್ರಹಣ ಆಗಿದೆ ನಾಳೆ ಸೂರ್ಯಗ್ರಹಣ ಆಗ್ತಿದೆ ಇಷ್ಟೊಂದು ವಿದ್ಯಮಾನ ನಮಗೆ ಗೊತ್ತಿರ್ತಕ್ಕಂಥ ಇನ್ನು ಗೊತ್ತಿಲ್ಲದಿರ್ತಕ್ಕಂಥ ವಿದ್ಯಮಾನಗಳು ಎಷ್ಟೋ ಅದನ್ನು ಕೋಟ್ ಮಾಡಿದ್ರೆ ಜನರಿಗೆ ಮತ್ತು ಆಸ್ತಿಕರಿಗೆ ಅದರಲ್ಲಿ ನಂಬಿಕೆ ಬರುತ್ತದೆ ನಾಸ್ತಿಕರು ಅಟ್ಲೀಸ್ಟ್ ಚಿಂತನಾರು ಮಾಡ್ತಾರಲ್ಲ ಸುಮ್ಮ ಯಾರೋ ಒಬ್ಬರು ಮೈಸೂರಿನವರು ಹೇಳ್ತಾರೆ ನಾನು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಜ್ಯೋತಿಷ್ಯವು ನಿಜ ಅಂತ ಪ್ರೂವ್ ಮಾಡಲಿ ಅಂತ ನನಗೆ ಒಂದು ಕೋಟಿ ರೂಪಾಯಿ ಬೇಡ ಮೊದಲು ಇದನ್ನೆಲ್ಲ ಇದಕ್ಕೆ ಮೊದಲು ಕಾರಣ ಹುಡುಕಿ ಏನಕ್ಕೆ ಇದೇ ಸಮಯದಲ್ಲಿ ಆಗಬೇಕು ಇನ್ನು ಮೂರು ತಿಂಗಳು ಆಗಲಿಲ್ಲ ಮೇಡಮ್ ನಾನು ಕೇಳೋದು ನಾನು ನಮ್ಮಂಥವರು ಹುಚ್ಚರಲ್ಲ ಜ್ಯೋತಿಷ್ಯವನ್ನು ನಂಬಿ ಭಗವಂತನ ಆರಾಧನೆ ಮಾಡ್ಕೊಂಡು ನಾವು ಕಾಲೇಜು ಓದು ಡಬಲ್ ಡಿಗ್ರಿ ಮಾಡ್ಕೊಂಡಿರ್ತಕ್ಕಂಥವ್ರು ನಮ್ಮಂಥವ್ರು ನಂಬಿಕೆ ಬರಬೇಕು ಅಂತ ಅದರಲ್ಲಿ ಅಧ್ಯಯನ ಮಾಡಿದ್ದೀವಿ ಹಾಗಾಗಿ ಆಸ್ತಿಕತೆ ಅಂತಕ್ಕಂಥದ್ದು ಜ್ಞಾನದಿಂದ ಬರ್ತಕ್ಕಂಥದ್ದು ಅನುಭವದಿಂದ ಬರ್ತಕ್ಕಂಥದ್ದು ಹಾಗಾಗಿ ಚಂದ್ರಾದಿ ಸೂರ್ಯ ಚಂದ್ರಾದಿ ನವಗ್ರಹರು ಅವರ ಪ್ರಭಾವವು ಈ ಭೂಮಿಯ ಮೇಲೆ ಹೇಗೆ ಬೀಳ್ತದೆ ಅಂತ ಅನ್ನೋದಕ್ಕೆ ಇದೆಲ್ಲ ಒಂದು ಉದಾಹರಣೆ ಹಾಗಾಗಿ ಇಂತಹ ಅನೇಕ ವಿಷಯಗಳು ಈ ಕಳೆದ ಕೇವಲ ಇಪ್ಪತ್ತ ಇಪ್ಪತ್ತೆರಡು ದಿನದ ಒಳಗಡೆ ಘಟಿಸಿರ್ತಕ್ಕಂಥದ್ದು ಎಸ್ ಎಸ್ ಜಗದೀಶ್ ಅವರೇ ಈಗಾಗ್ಲೇ ಕಳೆದ ಚಂದ್ರಗ್ರಹಣದಿಂದ ಇಲ್ಲಿಯವರೆಗೆ ಆದಂತಹ ಘಟನಾವಳಿಗಳ ಕೆಲವೊಂದು ಉದಾಹರಣೆಯನ್ನ ಕಶ್ಯಪುರು ನೀಡಿದ್ರು ಆ ಚಂದ್ರಗ್ರಹಣದ ಎಫೆಕ್ಟೇ ಈ ರೀತಿಯಾಗಿದೆ ಅಂದ್ರೆ ಹಾಗಾದ್ರೆ ಸೂರ್ಯಗ್ರಹಣದ ಎಫೆಕ್ಟ್ ಏನಪ್ಪಾ ಅನ್ನೋದು ಸಹಜವಾಗೇ ಜನಸಾಮಾನ್ಯನಲ್ಲಿ ಉಂಟಾಗುವ ಆತಂಕ ಖಂಡಿತ ಸಿ ಸೂರ್ಯ ಗ್ರಹಣ ಅಂತಂದ್ರೆ ಮೊಟ್ಟ ಮೊದಲ ನ್ಯಾಯ ಏನು ಅಂತಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬರ್ತಾನೆ ಸೂರ್ಯನ ಪ್ರಕಾಶವೆಲ್ಲವನ್ನ ಚಂದ್ರ ಹೀರ್ಕೊಂಡ್ಬಿಡ್ತಾನೆ ಆ ಶಾಖವನ್ನೆಲ್ಲವನ್ನ ಹೀರ್ಕೊಂಡು ಆ ಶಾಖದ ಪ್ರಭಾವ ಭೂಮಿ ಮೇಲೆ ಬೀಳೋದಿಲ್ಲ ಸೂರ್ಯನ ಶಾಖ ಭೂಮಿ ಮೇಲೆ ಬಿದ್ದಾಗ ಮಾತ್ರ ಸೃಷ್ಟಿ ಸ್ಥಿತಿ ಲಯಗಳನ್ನ ಆಗ್ತಕ್ಕಂತಹ ಸಂದರ್ಭಗಳು ಉಡ್ತಕ್ಕಂಥದ್ದು ಚಂದ್ರ ಜಲವರ್ತಕವಾಗಿರ್ತಕ್ಕಂಥವನು ಜಲಾವರ್ತನ ಆಗಿರತಕ್ಕಂಥವನು ಅವನು ಬೆಳ್ಳಿಯ ಒಂದು ಮೆಟಲ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥವನು ಬೇರೆ ಬೇರೆ ಕಾಂಪಿ ಸಿಲ್ವರ್ ಕಾಂಬಿನೇಷನ್ಸ್ ಇರ್ತಕ್ಕಂಥ ಎಲ್ಲ ಮೆಟಲ್ಗಳನ್ನು ಅವನು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥವನು ಸೂರ್ಯನ ಶಾಖ ಚಂದ್ರ ಮೇಲೆ ಬೀಳ್ತಾ ಇದೆ ಅಂತ ಕ್ಷಣನೇ ಅವನು ಹೀರ್ಕೋತಾ ಇದ್ದಾನೆ ಅಂತಂದ್ರೆ ಅವನಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಡ್ರೈ ಆಗ್ತಾ ಇದೆ ಅದು ಎವಾಪರೇಟನ್ ಎವಾಪರೇಷನ್ ಆಗ್ತಾ ಇದೆ ಎವಾಪರೇಟ್ ಆಗ್ತಿದ್ದಂಗೆ ಏನಾಗುತ್ತೆ ಮೋಡಗಳಾಗತ್ತೆ ಮತ್ತೆ ವರ್ಷಗಳು ಬೀಳುತ್ತೆ ಅಂದರೆ ಮಳೆಗಳು ಬರುತ್ತೆ ಹಾಗೆಯೇ ಹೆಣ್ಣುಮಕ್ಕಳ ಗರ್ಭಾಶಯದಲ್ಲಿರ್ತಕ್ಕಂಥ ನೀರಿನ ಅಂಶ ಏನಿರ್ತದೆ ಅದು ಸ್ಟ್ರಿಂಕ್ ಆಗ್ತಕ್ಕಂಥ ಸಂದರ್ಭ ಇರ್ತದೆ ನಾ ಎಲ್ಲ ಆ ಹೆಣ್ಣುಮಕ್ಕಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ದಯವಿಟ್ಟು ಈ ಸಂದರ್ಭದಲ್ಲಿ ಈ ನಾಳೆ ಸೂರ್ಯ ಗ್ರಹಣ ಆಗ್ತದೆ ಅದಕ್ಕಿಂತ ಒಂದು ನಾಲ್ಕು ದಿವಸ ಹಿಂದೆ ಅದಕ್ಕಿಂತ ಒಂದು ನಾಲ್ಕು ದಿವಸ ಮುಂದೆ ತಾವು ಜಾಗೃತರಾಗಿ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ನಿಮ್ಮನ್ನು ನೀವು ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ಲಿಕ್ಕೆ ಸಾಧ್ಯತೆಗಳಿರುತ್ತೆ ಈ ಯಾವಾಗ ಯಾಪರೇಟ್ ಆಗಿ ಅವನು ಮೋಡಗಳಾಗಿ ಆಗುತ್ತೋ ಅವಾಗ ಏನಾಗುತ್ತೆ ಧಾರಾಕಾರವಾಗಿ ಮಳೆ ಬೀಳ್ತಕ್ಕಂತ ಸಂದರ್ಭಗಳು ಜಲವಿಕೋಪಗಳಾಗ್ತಕ್ಕಂಥದ್ದು ಜಲವಿಕೋಪ ಆಗ್ತಾ ಇದೆ ಅಂದರೆ ಭೂಮಿ ಸವಿತಾ ಇದೆ ಅಂತ ಅರ್ಥ ಭೂಮಿ ಸವಿಯತ್ತೆ ಅಂತಂದರೆ ಲೂಸ್ ಸಾಯಿಲ್ಸ್ ಎಲ್ಲ ಸ್ಲೈಡ್ ಆಗುತ್ತೆ ಅಂತ ಅರ್ಥ ಸೊ ನಮ್ಮ ಘಾಟ್ ಸೆಕ್ಷನ್ಲಿರ್ತಕ್ಕಂಥ ಏರಿಯಾಗಳು ದಯ ಅವರು ಬಹಳ ಹುಷಾರಾಗಿರ್ತಕ್ಕಂಥದ್ದು ನಮ್ಮ ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಭಾಳ ಹುಷಾರಿರ್ತಕ್ಕಂಥದ್ದು ಅಷ್ಟೇ ಸಾಲದು ಹೇಳಿ ಸೂರ್ಯ ಮತ್ತು ಚ ಭೂಮಿಯ ನಡುವೆ ಚಂದ್ರ ಬಂದು ನಿಂತ್ಕೊಂಡ ತಕ್ಷಣ ಡಿಪ್ರೆಷನ್ ಪಾರ್ಟ್ ಡಿಪ್ರೆಷನ್ ಪಾರ್ಟ್ ಅಂದರೆ ಇವರಿಬ್ಬರ ನಡುವೆ ಇರತಕ್ಕಂಥ ಒಂದು ಅಂತರ ಇವರಿಬ್ ಇದು ಇವರಿ ಭೂಮಿ ಮತ್ತು ಚಂದ್ರನ ನಡುವೆ ಇರತಕ್ಕಂಥ ಅಂತರ ಇವೆರಡರಲ್ಲೂ ಇರತಕ್ಕಂತಹ ವಾಯುಭಾರ ಕುಸಿತ ಉಂಟಾಗಿ ಇನ್ನೂ ಒಂದು ನಾಲ್ಕರಿಂದ ಐದು ದಿವಸಗಳಾಗಬಹುದು ಅಥವಾ ಒಂದು ವಾರ ಆಗ್ಬೋದು ಹತ್ತು ದಿವಸಗಳ ಕಾಲ ಆದರೂ ಒಂದು ಏನಂತಾರೆ ಅದಕ್ಕೆ ಸೈಕ್ಲೋನ್ ಎಫೆಕ್ಟ್ಸ್ಗಳಾಗಬಹುದು ಸೊ ಎಲ್ಲರೂ ಎಚ್ಚರಿಕೆಯಿಂದ ಇರತಕ್ಕಂಥ ಸಂದರ್ಭಗಳು ಮನೆಯಿಂದ ಹೋಗ್ಬೇಕಾದ್ರೆ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದಂದ್ರೆ ಟೂ ವೀಲರ್ ಹೋಗಬೇಡಿ ಸಾಧ್ಯ ಆದಷ್ಟು ಮಟ್ಟಿಗೆ ಫೋರ್ ವೀಲರ್ಲ್ಲಿ ಹೋಗಿ ಯಾಕಂದರೆ ಟೂ ವೀಲರ್ ಹೋದರೆ ನೀವು ಎಲ್ಲೋ ಸಿಕ್ಕಾಕ್ಕೊಂಡು ಬೀಳ್ತಕ್ಕಂಥದ್ದು ಗುಂಡಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಫೋರ್ ವೀಲರ್ಲ್ ಆದರೆ ಎಲ್ಲೋ ಒಂದು ಕಡೆ ಸೇಫ್ ಇರುತ್ತೆ ಆದರೆ ಇವಾಗ ರಾಹು ಮತ್ತು ಕುಜಾ ಮತ್ತು ಕೇತುಗಳ ಜೊತೆ ಸಂಯೋಗ ಆಗಿರೋದ್ರಿಂದ ಟ್ರೈನ್ ಈಸ್ ಆಲ್ಸೋ ನಾಟ್ ಸೇಫ್ ಎಲಿಮೆಂಟ್ ಈಗ ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಭೂಮಿಯ ಪದರ ಇದೆಯಲ್ಲ ಅದು ಸದಾ ಈ ನೀರಿನ ಅಂಶಕ್ಕೆ ಸಿಕ್ಕಿ ಜರುಗತಕ್ಕಂಥದ್ದು ಅಳಿಗಳು ಜಾರ್ಕೊಳ್ತಕ್ಕಂಥ ಸಂದರ್ಭಗಳು ಹೆಚ್ಚಿದಾವೆ ಈ ನಿನ್ನೆ ಪಾಪ ಭೀಕರ ಅಪಘಾತ ಟ್ರೈನ್ ಅಲ್ಲಿ ಸರ್ಕಾರದವರು ಹೇಳ್ತಾರೆ ಅಥವಾ ಇಂಜಿನಿಯರ್ಸ್ ಹೇಳ್ತಾರೆ ನಾವು ಅದನ್ನು ಮೇಂಟೆನೆನ್ಸ್ ಸರಿಯಾಗಿ ಮಾಡಿಲ್ದೇ ಇರಬಹುದು ಅಥವಾ ಏನೋ ಮಾಡಬಹುದು ಅಂತ ಅದು ನಿಜ ಇರಬಹುದು ಆದರೆ ವೈ ಓನ್ಲಿ ಎಸ್ಟಡೆ ವಿಚಾರ ಇರೋದ್ರಲ್ಲಿ ಜ್ಯೋತಿಷ್ಯದ ಇಂಪಾರ್ಟೆನ್ಸ್ ಬರೋದು ವೈ ಓನ್ಲಿ ವೈ ನಾಟ್ ಮಂತ್ ಬ್ಯಾಕ್ ಒಂದು ತಿಂಗಳ ನಂತರ ಇವತ್ತಿನ ಒಂದು ತಿಂಗಳ ನಂತರ ಯಾಕೆ ಆಗಲಿಲ್ಲ ಈ ಎಲ್ಲ ವಿಷಯಗಳಿಗೆ ಕೌತುಕವನ್ನು ಹುಟ್ಟಿಸತಕ್ಕಂತಹ ಶಕ್ತಿ ಜ್ಯೋತಿಷ್ಯಕ್ಕೆ ಮಾತ್ರ ಇರತಕ್ಕಂಥದ್ದು ನಿಮ್ಮ ಜೊತೆ ಚರ್ಚೆಯನ್ನು ಮುಂದುವರಿಸ್ತೀವಿ ವೀಕ್ಷಕರೇ ನೀವು ಕರೆ ಮಾಡಬಹುದಾಗಿದೆ ಸೂರ್ಯ ಗ್ರಹಣದ ಕುರಿತಾಗಿ ಪ್ರಶ್ನೆಗಳಿದ್ರೆ ನೇರವಾಗಿ ಅತಿಥಿಗಳೊಂದಿಗೆ ಮಾತನಾಡಿ ಉತ್ತರ ಪಡ್ಕೋಬಹುದು ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ